ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸುಂದರ ಗೀತೆಯನ್ನು ತಮಗೆಲ್ಲ ನೀಡಿದ ಡಾಕ್ಟರ್ ಎಸ್ ಕರ್ಕಿಯವರಿಗೂ ಹಾಗೂ ಸಿ ಅಶ್ವಥವರಿಗೂ ಕನ್ನಡಿಗರಿಂದ ಕೋಟಿ ಕೋಟಿ ನಮನಗಳು. ಕನ್ನಡ ಭಾಷೆ ಸುಂದರ ಭಾಷೆ. ಪುಸ್ತಕ ಸಾರಾಂಶ ಕನ್ನಡ ನನ್ನ ಧ್ವನಿ ಚಾನೆಲ್. ಲೈಕ್ ಮಾಡಿ, ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಮಾರನೆಯ ಬೆಳಿಗ್ಗೆ ತುಂಬಿದ ಹಾಲಿನ ಎರಡು ಪಾತ್ರೆಗಳನ್ನು ಅಡುಗೆ ಮನೆಯೊಳಕ್ಕೆ ಅಲ್ಮಾಂಜೋ ತಂದಾಗ ಅಮ್ಮ ಹೂರಣ ತುಂಬಿದ ದೋಸೆಗಳನ್ನು ಮಾಡುತ್ತಿದ್ದಳು. ಅವತ್ತು ಭಾನುವಾರವಲ್ಲ. ಒಲೆಯ ಮೇಲಿನ ದೊಡ್ಡ ನೀಲಿಯ ಕಾವಲಿಯ ಮೇಲೆ ದಪ್ಪ ದಪ್ಪ ಸಾಸೇಜ್ ರೊಟ್ಟಿಗಳಿದ್ದವು. ಎಂದಿನಂತೆಯೇ ಓಟ್ರವೆಯನ್ನು ಅಲಿಸ್ ಸಿದ್ಧಪಡಿಸುತ್ತಿದ್ದಳು. ಎಲಿಸಾಜೆ ಸೇಬಿನ ಉಬ್ಬು ಕಡವನ್ನು ಕತ್ತರಿಸುತ್ತಿದ್ದಳು. ಒಲೆಯ ಹಿಂಭಾಗದಲ್ಲಿ ಪುಟ್ಟ ನೀಲಿಯ ಕಾವಲಿ ಬಿಸಿ ಬಿಸಿಯಾಗಿತ್ತು. ಅದರ ಮೇಲೆ ಒಂದರ ಮೇಲೊಂದರಂತೆ 10 ದೋಸೆಗಳು ರಾಶಿಯಾಗಿದ್ದವು.